ನಮಸ್ತೆ ಫ್ರೆಂಡ್ಸ್, ಅರ್ಪಿತಾ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ಇಟಾಲಿಯನ್ ಡಿಶ್ ಮಾಡ್ತಿದ್ದೀವಿ, ಆಲ್ಫ್ರೆಡೋ ಪಾಸ್ತಾ ಅಂತಾರೆ ಇದಕ್ಕೆ. ಇದರಲ್ಲಿ ನಾನು ತುಂಬಾ ವೆಜಿಟೇಬಲ್ ಯೂಸ್ ಮಾಡಿದ್ದೀನಿ, ಮತ್ತು ಮೈದಾ ಯೂಸ್ ಮಾಡಿಲ್ಲ. ಯೂಶ್ವಲಿ ವೈಟ್ ಸಾಸ್ ಪಾಸ್ತಾಗೆ ಮೈದಾ ಯೂಸ್ ಮಾಡ್ತಾರೆ, ವಿಚ್ ಈಸ್ ನಾಟ್ ಹೆಲ್ದಿ. ಸೊ ನಾನು ಇದನ್ನ ಹೆಲ್ದಿ ವರ್ಷನಲ್ಲಿ ತುಂಬ ಬ್ರೊಕೊಲಿ ಮತ್ತು ಮಶ್ರೂಮ್ ಎಲ್ಲ ಯೂಸ್ ಮಾಡಿ ಮೈದಾ ಇಲ್ಲದೆ ಮಾಡಿದ್ದೀನಿ. ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ ವೈಟ್ ಸಾಸು. ಸೊ ಹೆಂಗೆ ಮಾಡಬೇಕು ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಫಸ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ. ಅದಕ್ಕೆ ನಾನು ಒಂದು ಅರ್ಧ ಚಮಚ ಉಪ್ಪು ಮತ್ತು ಅರ್ಧ ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಬಾಯ್ಲ್ ಹಾಕಕ್ಕೆ ಬಂದ ಮೇಲೆ ನಾವು ಇದಕ್ಕೆ ಪಾಸ್ತಾ ಹಾಕೋಣ. ನಾನು ಇಲ್ಲಿ ಪೆನ್ನಿ ಅನ್ನೋ ಪಾಸ್ತಾ ತೊಗೊಂಡಿದ್ದೀನಿ. ನಿಮಗೆ ಸ್ಪಗೆಟಿ ಇಷ್ಟ ಅಂದರೆ ಸ್ಪಗೆಟಿ ಆದರೂ ತೊಗೋಬೋದು. ಇದೊಂದು 5 ನಿಮಿಷದ ಕಾಲ ಬೇಯಲಿ. ಈಗ ನೋಡಿ, ಇದು 5 ನಿಮಿಷ ಚೆನ್ನಾಗಿ ಬೆಂದಿದೆ, ಟ್ರಾನ್ಸ್ಪರೆಂಟ್ ಆಗಿದೆ ಪಾಸ್ತಾ. ಇದನ್ನು ಈಗ ಆಫ್ ಮಾಡಿಬಿಟ್ಟು ಸ್ಟ್ರೈನ್ ಮಾಡಿ ಮೇಲೆ ತಣ್ಣೀರನ್ನು ಹಾಕಿ ಇಡ್ತೀನಿ. ಸೊ ಫರ್ದರ್ ಕುಕಿಂಗ್ ಅವಾಯ್ಡ್ ಆಗುತ್ತೆ. ಈಗ ಇನ್ನೊಂದು ಬಾಂಡ್ಲೆಯಲ್ಲಿ ಬೆಣ್ಣೆ ಹಾಕ್ಕೊಳ್ಳೋಣ. ಒಂದರಿಂದ ಎರಡು ಚಮಚ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇದು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ. ಇದು ಬೆಣ್ಣೆ ಕಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಒಂದು 2 ಎಸ್ಲು ಬೆಳ್ಳುಳ್ಳಿ ಸಾಕಾಗುತ್ತೆ. ಮತ್ತು ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ದೊಡ್ಡದಾಗಿತ್ತು ಅಂದರೆ ಅರ್ಧ ಹಾಕ್ಕೊಳ್ಳಿ, ತುಂಬ ಈರುಳ್ಳಿ ಹಾಕಬೇಡಿ, ಅಷ್ಟು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಸಾಟೆ ಮಾಡ್ಕೊಳ್ಳೋಣ, ಒಂದು 30 ಸೆಕೆಂಡ್ ಅಷ್ಟೇ. ಆ ಬೆಳ್ಳುಳ್ಳಿ ಮತ್ತು ಫ್ಲೇವರು ಮತ್ತು ಈರುಳ್ಳಿ ಹಸಿ ವಾಸನೆ ಹೋಗಬೇಕಷ್ಟೇ ನಮಗೆ ಬೆಣ್ಣೆದಲ್ಲಿ. ಇದು ಫ್ರೈ ಆದಮೇಲೆ ಫಸ್ಟ್ ವೆಜಿಟೇಬಲು ಬ್ರೊಕೋಲಿ ತೊಗೊಂಡಿದ್ದೀನಿ. ಬ್ರೊಕೋಲಿನ ಸ್ವಲ್ಪ ದಪ್ಪ ದಪ್ಪ ಕೆಚ್ಕೊಳ್ಳಿ, ಯಾಕಂದರೆ ಇದು ಬಾಯಿಗೆ ಚೆನ್ನಾಗಿ ಸಿಗಬೇಕು. ಮತ್ತು ಇದು ಬೇಯಿಸ್ಕೊಂಡಿಲ್ಲ ನಾನು, ಇದು ರಾ. ಇದು ಈ ಸಾಟೆ ಮಾಡ್ತಾ ಮಾಡ್ತಾನೆ ಇದು ತುಂಬ ಬೇಗ ಬೇಯುತ್ತೆ. ನೆಕ್ಸ್ಟು ಮಶ್ರೂಮ್ ತೊಗೊಂಡಿದ್ದೀನಿ, ಇದೂ ಅಷ್ಟೇ ಸ್ವಲ್ಪ ದಪ್ಪವಾಗಿ ಹೆಚ್ಕೊಳ್ಳಿ. ಸಾಟೆ ಮಾಡಿದಾಗ ಇದು ತುಂಬಾ ಶ್ರಿಂಕ್ ಆಗಿಬಿಡುತ್ತೆ. ಸೊ ಅರ್ಧ ಬಟ್ಲು ಬ್ರೊಕೋಲಿ, ಅರ್ಧ ಬಟ್ಲು ಮಶ್ರೂಮ್ ತೊಗೊಂಡು ಹಾಕಿ ಅದನ್ನು ಸಾಟ ಮಾಡ್ತಾ ಇದ್ದೀನಿ ಇವಾಗ ನಾನು. ಇದು ಸ್ವಲ್ಪ ಬೆಂದಂಗಾಗಲಿ, ಶ್ರಿಂಕ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಬ್ರೊಕೋಲಿದ್ದು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿ, ಈಗ ನೋಡಿ ಶ್ರಿಂಕ್ ಆಗೋಯಿತು ನಮ್ಮದು ಮಶ್ರೂಮ್ ಎಲ್ಲ. ಇದಕ್ಕೆ ಇವಾಗ 1-2 ಚಮಚ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದು ಬೇಯಿಸಿರುವಂಥ ಸ್ವೀಟ್ ಕಾರ್ನು, ಯಾಕಂದರೆ ಕಾರ್ನ್ ಹಸಿದಾಕರೆ ಬೇಯಲ್ಲ. ಸೊ ಸ್ವೀಟ್ ಕಾರ್ನ್ ತೊಗೊಂಡ್ರೆ ನೀವು ಬೇಯಿಸಿ ಅದನ್ನು ಹಾಕ್ಕೊಳ್ಳಿ. 1-2 ಚಮಚ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಫ್ರೈ ಮಾಡೋಣ ಇವಾಗ ಇದ್ರ ಜೊತೆಗೆ. ಬ್ರೊಕೋಲಿ ಯಾವಾಗಲೂ ಕ್ರಂಚಿಯಾಗಿರಬೇಕು, ಜಾಸ್ತಿ ಏನು ಬೇಯಿಸೋದು ಬೇಡ ಅದನ್ನು. ಸೀಸನಿಂಗ್ಗೆ 1/2 ಚಮಚ ಸಾಲ್ಟು, 1/2 ಚಮಚ ಬ್ಲ್ಯಾಕ್ ಪೆಪ್ಪರ್ ಪೌಡರು, ಮತ್ತು 1/2 ಚಮಚ ಪೆಪ್ರಿಕಾ ಅಂತ ಸಿಗುತ್ತೆ. ಪೆಪ್ರಿಕಾ ಅವೈಲಬಿಲಿಟಿ ಇಲ್ಲಾಂದರೆ ಅಚ್ಚ ಖಾರದ ಪುಡಿ ಇಲ್ಲ ಚಿಲ್ಲಿ ಫ್ಲೇಕ್ಸ್ ಸಿಕ್ಕಿದ್ರೆ ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ನಾವು ಹಾಕಿರೋ ತರಕಾರಿಗೆಲ್ಲ ಅದಕ್ಕೂನು ಆ ಪೆಪ್ಪರು ಸಾಲ್ಟು ಫ್ಲೇವರು ಚೆನ್ನಾಗಿ ಇಳ್ಕೋಬೇಕು. ಈಗ ಆಲ್ರೆಡಿ ಬೆಂದಿದೆ ನಂದು ತರಕಾರಿ, ಸಾಕು. ತುಂಬ ಓವರಾಗಿ ಬೇಯಿಸೋಕೆ ಹೋಗಬಾರ್ದು ಇಟಾಲಿಯನ್ ಡಿಶಸ್ಸಲ್ಲಿ. ಇದಕ್ಕೀಗ 1/2 ಕಪ್ಪು ಹಾಲು ಹಾಕ್ಕೋತಾ ಇದ್ದೀನಿ ನಾನೀಗ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಸ್ವಲ್ಪ ಕ್ರೀಮಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಜಾಸ್ತಿ ಮಾಡ್ಕೋಬೋದು, ಬಟ್ ಇದು ಸಾಕಾಗತ್ತೆ. ಈ ಹಾಲು ಒಂದು ಕುದಿ ಬರಲಿ ತರಕಾರಿಗಳ ಜೊತೆಗೆ. ಸೊ ನಾನು ಇದನ್ನೊಂದು 1/2 ಸೆಕೆಂಡ್ ಬಿಡ್ತೀನಿ, ಕುದಿ ಬರ್ತಾ ಇದೆ ನೋಡಿ ಇವಾಗ, ಚೆನ್ನಾಗಿ ಮರಳ್ತಾ ಇದೆ. ಸೊ ಚೆನ್ನಾಗಿ ಕುದ್ದಿದೆ ಹಾಲು ತರಕಾರಿಗಳ ಜೊತೆಗೆ. ಈ ಟೈಮಲ್ಲಿ ನಾವು ಇದಕ್ಕೆ ಚೀಸ್ ಆ್ಯಡ್ ಮಾಡಬೇಕು. ನಾನು ಇವತ್ತು ಚೀಸ್ ಸ್ಲೈಸ್ ಅಂತ ಏನು ಸಿಗುತ್ತೆ, ಅಮೂಲ್ ಚೀಸ್ ಸ್ಲೈಸ್ ಎಲ್ಲ ಪ್ರೊಸೆಸ್ ಚೀಸು, ಅದನ್ನು ತೊಗೋತಿದ್ದೀನಿ. 1-2 ಚೀಸ್ ಸ್ಲೈಸ್ ಸಾಕು ನಾನು ಈಗ ಮಾಡ್ತಿರೋ 1 ಕಪ್ ಪಾಸ್ತಾಗೆ. ನಿಮಗೆ ಮೊಜರೆಲ್ಲ ಚೀಸ್ ಇಷ್ಟ ಅಂದರೆ ಮೊಜರೆಲ್ಲ ಚೀಸ್ ಹಾಕ್ಕೋಬೋದು, ಸೆಟಾ ಚೀಸ್ ಅಂತ ಸಿಗುತ್ತೆ ಅದು ಇಷ್ಟ ಅಂದರೆ ಅದನ್ನು ಹಾಕ್ಕೋಬೋದು, ಸೋಯಾ ಚೀಸ್ ಹಾಕ್ಕೋಬೋದು. ನಿಮ್ಮದು ಏನು ಇಷ್ಟನೋ ಆ ಚೀಸ್ನ ಇಲ್ಲಿ ಯೂಸ್ ಮಾಡಿ. ಚೀಸ್ ಹಾಕಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮೆಲ್ಟ್ ಆಗಿಬಿಡುತ್ತೆ, 1 ಸೆಕೆಂಡಿಗೆ ಮೆಲ್ಟ್ ಆಗಿಬಿಡುತ್ತೆ ನೋಡಿ. ಮೆಲ್ಟ್ ಆಗ್ತಿದ್ದಾಗೆ ಇದು ತಿಕ್ಕಾಗತ್ತೆ ಮತ್ತು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ ನೋಡಿ. ಇವಾಗ ತಿಕ್ಕಾಯಿತು, ನಾವು ಯಾವುದೇ ಥರ ಮೈದಾ ಯೂಸ್ ಮಾಡಿಲ್ಲ. ಈ ಟೈಮಲ್ಲಿ ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಪಾಸ್ತಾನ ಅದನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಲಿಕ್ವಿಡಿ ಇದ್ದಾಗಲೇ ಪಾಸ್ತಾ ಹಾಕಿ ಮಿಕ್ಸ್ ಮಾಡಿ, ಆವಾಗ ಪಾಸ್ತಾಗೆ ಚೆನ್ನಾಗಿ ಇಳ್ಕೊಳ್ಳುತ್ತೆ ವೈಟ್ ಸಾಸು. ತುಂಬ ತಿಕ್ಕಾಗ್ಬಿಡ್ತು ಅಂದರೆ ಕೋಟ್ ಆಗುತ್ತೆ ಹೊರತು ಏನೂ ಇಳ್ಕೊಳ್ಳಲ್ಲ. ಸೊ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಎಂಥ ಕ್ರೀಮಿಯಾಗಿ ಬಂದಿದೆ. ಒಂದೊಂದು ಪಾಸ್ತಾಗೂ ನಮ್ಮದು ವೈಟ್ ಸಾಸ್ ಏನು ಮಾಡಿದ್ವಿ ಅದು ಚೆನ್ನಾಗಿ ಇಳ್ಕೊಂಡಿದೆ, ಚೀಸಿಯಾಗಿದೆ. ನಮ್ದು ಇವಾಗ ಆಲ್ಮೋಸ್ಟ್ ಡನ್ ಆಯಿತು. ಫೈನಲ್ಲಿ ಸೀಸನಿಂಗ್ ಒಂದು ಹಾಕ್ಕೊಂಡ್ಬಿಡೋಣ. ಫೈನಲ್ ಸೀಸನಿಂಗ್ಗೆ ನಾನು ಮಿಕ್ಸ್ಡ್ ಹರ್ಬ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಯಾಕೆ ಫೈನಲ್ ಹಾಕ್ತಿದ್ದೀವಿ ಅಂದರೆ ಇದ್ರ ಫ್ಲೇವರ್ ಸಿಗಬೇಕು, ಒಗ್ಗರಣೆಗೆ ಹಾಕ್ಬಿಟ್ರೆ ಇದು ಫ್ಲೇವರ್ ಹೊರಟೋಗುತ್ತೆ. ಸೊ ಫೈನಲಿ ಮಿಕ್ಸ್ಡ್ ಹರ್ಬ್ಸ್ನ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ನನಗೆ ಸರ್ವಿಂಗ್ ಪ್ಲೇಟಿಗೆ ತೊಗೊಂಡು ಮೇಲೆ ಇನ್ನೊಂಚೂರು ಪೆಪ್ರಿಕಾ ಪೌಡರ್ ಹಾಕ್ತಾ ಇದ್ದೀನಿ. ಇಲ್ಲೂ ಬೇಕಾದ್ರೆ ನೀವು ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಹಾಕ್ಕೋಬೋದು, ಸ್ವಲ್ಪ ಸ್ಪೈಸ್ ಜಾಸ್ತಿ ಆಗತ್ತದು. ಸೊ ನಮ್ಮ ಪಾಸ್ತಾ ರೆಡಿ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅರ್ಪಿತಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಆ್ಯಂಡ್ ಕಮೆಂಟ್ ಮಾಡಿ ನೀವು ಮಾಡಿದ ಪಾಸ್ತಾ ಹೆಂಗೆ ಬಂತು ಅಂತ. ರೆಡ್ ಪಾಸ್ತಾ ನೋಡಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮಿಟ್ ವಿಡಿಯೋ. ಲವ್ ಯು ಆಲ್. ಸೀ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.